ಹಲೋ ಆಲ್, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಫುಡ್. ನಾನು ನಿಮ್ಮ ಫುಡ್ ಬಡಿ ಸಂಚನ. ಸೊ ಇವತ್ತು ನಾವು ತಗೊಂಡಿರೋ ಟಾಪಿಕ್ ಅಂದ್ರೆ ಫಾಸ್ಟ್ ಫುಡ್ಸ್. ಫಾಸ್ಟ್ ಫುಡ್ಸ್ ಅಲ್ಲಿ ಆಲ್ಮೋಸ್ಟ್ ಅದನ್ನ ಆಳ್ತಾ ಇರುವಂತಹ ಪ್ರಾಡಕ್ಟ್ ಬಂದ್ಬಿಟ್ಟು ಬರ್ಗರ್ಸ್. ಸೊ ಇವತ್ತು ವಿ ವಾಂಟ್ ಟು ಟಾಕ್ ಅಬೌಟ್ ಬರ್ಗರ್ಸ್. ಇವಾಗ ಫಾರಿನರ್ಸ್ ನಮ್ ಕೊಟ್ಟಿರುವಂತಹ ಬೆಸ್ಟ್ ಗಿಫ್ಟ್ಸ್ ಅಲ್ಲಿ ಬರ್ಗರ್ ಕೂಡ ಒಂದು. ಐ ಎಂಜಾಯ್ ಮೈ ಬರ್ಗರ್ಸ್ ಅ ಲಾಟ್. ಸೊ ಎಷ್ಟೇ ಹಶ್ವಾಗಿರ್ಲಿ, ಎಷ್ಟೇ ಹಂಗ್ರಿ ಫೀಲ್ ಆಗಿರ್ಲಿ, ಒಂದ್ ಬರ್ಗರ್ ತಿಂದ್ಬಿಟ್ರೆ ಯು ಆರ್ ಫುಲ್ ಅಂಡ್ ಗುಡ್ ಟು ಗೋ. ಸೊ ಆರ್ ಯು ರೆಡಿ ಫಾರ್ ಅನ್ ಅಡ್ವೆಂಚರ್ ಟು ಎಕ್ಸ್ಪ್ಲೋರ್ ವಿಚ್ ಇಸ್ ದ ಬೆಸ್ಟ್ ಬರ್ಗರ್ ಇನ್ ಟೌನ್? ದಿಸ್ ಇಸ್ ಅ ಬರ್ಗರ್ ವಾರ್, ಮೈ ಡಿಯರ್ ಫ್ರೆಂಡ್ಸ್. ಸೊ ಈ ವಾರ್ಗೆ ಮೂರು ಕಾಂಪಿಟೇಟರ್ಸ್ ಬರ್ಗರ್ ಅನ್ನೋ ಫೀಲ್ಡ್ ಅಲ್ಲೇ ಲ್ಯಾಂಡ್ ಮಾರ್ಕ್ ಆಗಿರುವಂತಹ ಮೂರ್ ಡಿಫ್ರೆಂಟ್ ರೆಸ್ಟೋರೆಂಟ್ ಇಂದ ಬರ್ಗರ್ಸ್ ಆರ್ಡರ್ ಮಾಡಿದೀವಿ. ಬರ್ಗರ್ ಅಂತ ಥಿಂಕ್ ಮಾಡಿದಾಗ ಫಸ್ಟ್ ನಮ್ಮ ತಲೆಯಲ್ಲಿ ಬರುವಂತದ್ದೇ ಮೆಕ್ಡೊನಾಲ್ಡ್ಸ್. ಮೆಕ್ಡೊನಾಲ್ಡ್ಸ್ ಇಸ್ ಲೈಕ್ ದ ಬಿಗ್ ಡ್ಯಾಡಿ ಆಫ್ ಬರ್ಗರ್ಸ್. ಅದಕ್ಕೆ ವಿ ಹ್ಯಾವ್ ಗಾಟ್ ದ ಮೆಕ್ಡಿ ಬರ್ಗರ್. ನೆಕ್ಸ್ಟ್ ಒನ್ ಆಫ್ ಮೈ ಫೇವ್ರೆಟ್ ರೆಸ್ಟೋರೆಂಟ್ಸ್. ಬರ್ಗರ್ಸ್ ಅಂತ ಹುಡ್ಕೊಂಡು ಹೋದ್ರೆ ಎಲ್ಲಾ ಡಿಶಸ್ ಅಲ್ಲಿ ಸೂಪರ್ ಆಗಿ ಮಾಡುವಂತ ಟ್ರಫಲ್ಸ್ ಇಂದ ನಾವು ಬರ್ಗರ್ ಆರ್ಡರ್ ಮಾಡಿದೀವಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಬರ್ಗರ್ ಸಾಮ್ರಾಜ್ಯವನ್ನೇ ಆಳ್ತಿರುವಂತಹ ಬರ್ಗರ್ ತಿಂದು ಮೂರು ಕಡೆಯಿಂದ ನಾವು ಸೇಮ್ ಕ್ಲಾಸಿಕ್ ವೆಜ್ ಬರ್ಗರ್ ನ ಆರ್ಡರ್ ಮಾಡಿದೀವಿ. ಇದ್ರ ಪ್ಯಾಕೇಜಿಂಗ್ ಹೇಗಿದೆ ಅಂತ ನೋಡ್ಕೊಂಬಿಡೋಣ. ಆಯ್ತು, ಮೂರು ಬರ್ಗರ್ಸ್ ನ ನೀಟಾಗಿ ಜೋಡಿಸಿ ಇಟ್ಟಿದೀನಿ. ಇವಾಗ ಈಚ್ ರೆಸ್ಟೋರೆಂಟ್ ಅಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಬಿಡೋಣ. ಫಸ್ಟ್ ಒಂದ್ ಬಂದ್ಬಿಟ್ಟು ಮೆಕ್ಡೊನಾಲ್ಡ್ಸ್. ಇದು ವಿತ್ ಹೋಲ್ ವೀಟ್ ಬ್ರೆಡ್ ಅಂತ ಕೊಟ್ಟಿದ್ದಾರೆ. ಪ್ರಾಬಬ್ಲಿ ಇದು ಮೋರ್ ಹೆಲ್ದಿಯರ್ ಆಪ್ಷನ್ ಅಂತ ಅವ್ರು ಮೂವ್ ಮಾಡ್ತಾ ಇದಾರೆ. ಅದ್ರ ಜೊತೆ ಒಂದು ಮೆಕ್ಡೊನಾಲ್ಡ್ಸ್ ಕೆಚಪ್ ನ ಕೊಟ್ಟಿದ್ದಾರೆ. ಇದೆಲ್ಲ ಬರ್ಗರ್ಸ್ ತಿನ್ನೋದಕ್ಕೆ ಜೊತೆಗೆ ನಾವು ಒಂದು ಕೋಕ್ ನ ಆರ್ಡರ್ ಮಾಡಿದೀವಿ. ಇದು ಇದ್ರ ಜೊತೆ ಬಂದಿಲ್ಲ, ನಾವು ಸಪ್ರೇಟ್ ಆಗಿ ಆರ್ಡರ್ ಮಾಡಿದೀವಿ. ಅವ್ರದ್ದು ಹೊಸ ಪ್ಯಾಕೇಜಿಂಗ್ ಮಾಡಿದ್ದಾರೆ, ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ನೋಡೋದಕ್ಕೆ. ನೆಕ್ಸ್ಟ್ ಟ್ರಫಲ್ಸ್. ಟ್ರಫಲ್ಸ್ ಅವರು ಈ ತರ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆ ಒಂದು ಸಾಲ್ಟೆಡ್ ಚಿಪ್ಸ್ ನ ಕೂಡ ಕೊಟ್ಟಿದ್ದಾರೆ, ಬಿಕಾಸ್ ಬರ್ಗರ್ಸ್ ಆರ್ ಆಲ್ವೇಸ್ ಸರ್ವ್ಡ್ ವಿತ್ ಚಿಪ್ಸ್. ಇಂಟ್ರೆಸ್ಟಿಂಗ್ ಅನ್ಸಿದ್ ಅಂದ್ರೆ ಇವರು ಮೇಯೋನೀಸ್ ಕೂಡ ಕೊಟ್ಟಿದ್ದಾರೆ. ಬರ್ಗರ್ಸ್ ಗೆ ಮೇಯೋನೀಸ್ ಇದ್ರೆ ಜಾಸ್ತಿ ಟೇಸ್ಟಿ ಅನ್ಸುತ್ತೆ. ಅಂಡ್ ಆಫ್ ಕೋರ್ಸ್ ಟೂ ಕೆಚಪ್ಸ್ ಫ್ರಮ್ ಕ್ರಿಮಿಯಾ. ಥರ್ಡ್ ಬಂದ್ಬಿಟ್ಟು ಬರ್ಗರ್ ಕಿಂಗು. ಇದು ಅವ್ರ ಪ್ಯಾಕೇಜಿಂಗ್. ಇವರು ಎರಡ್ ಕೆಚಪ್ ಕೊಟ್ಟಿದ್ದಾರೆ, ಹಾಗೆ ಒಂದ್ ಟಿಶ್ಯೂ ಕೊಟ್ಟಿದ್ದಾರೆ. ಇದು ಮೆಕ್ಡೊನಾಲ್ಡ್ಸ್ ಬರ್ಗರ್, ಇದನ್ನ ಓಪನ್ ಮಾಡಿ ಇಟ್ಟಿದ್ದೀನಿ. ಇದ್ರೊಳಗಡೆ ಆಸ್ ಯು ಕ್ಯಾನ್ ಸಿ ಲೆಟಿಸ್ ಇದೆ, ಮೇಯೋನೀಸ್ ಇದೆ, ಹಾಗೆ ವೆಜ್ ಪ್ಯಾಟಿ ಇದೆ. ತುಂಬಾ ಏನವರು ಸ್ಟೈಲಿಶ್ ಆಗಿ ಮಾಡಕ್ ಹೋಗಿಲ್ಲ, ಸಿಂಪಲ್ ಆಗಿದೆ ಪ್ಯಾಕೇಜಿಂಗ್ ಆಗ್ಲಿ, ಇದ್ರಲ್ಲಿರೋ ಕಾಂಟೆಂಟ್ ಆಗ್ಲಿ. ತಿಂದ್ ನೋಡ್ಬಿಡೋಣ ಈಗ ಹೇಗಿದೆ ಅಂತ. ಮೆಕ್ಡಿ ಟೇಸ್ಟ್ ಕ್ಲಾಸಿಕ್, ಸೋ ಗುಡ್. ನೆಕ್ಸ್ಟ್ ನಮ್ಮ ಮುಂದೆ ಇರೋದು ಟ್ರಫಲ್ಸ್ ಬರ್ಗರ್. ನೋಡ್ತಾ ಇದ್ದಾನೆ, ಬಾಯಲ್ಲಿ ನೀರು ಬರ್ತಾ ಇದೆ. ಹೇಗಿದೆ ಟೇಸ್ಟ್ ನೋಡ್ಬಿಡೋಣ. ಸೂಪರ್, ಅಮೇಸಿಂಗ್ ಆಗಿದೆ ಟೇಸ್ಟ್. ಇದ್ರಲ್ಲಿ ಕಾಂಪೋಸಿಷನ್ ಏನೇನಿದೆ, ಇದರಲ್ಲಿ ಪ್ಯಾಟಿ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ, ಜೊತೆಗೆ ಟೊಮೆಟೊ, ಆನಿಯನ್ಸ್ ಅಂಡ್ ಲೆಟಸ್ ಇದೆ. ಇದರದ್ದು ಬನ್ ಸ್ವಲ್ಪನೂ ದೊಡ್ಡದಾಗಿದೆ, ಬಟ್ ಅದು ಟೇಸ್ಟ್ ಹಿಂಗೆ ತುಂಬಾ ದಪ್ಪ ಸಾಗಿ ಆಗಿ ಅನಿಸ್ತಾ ಇಲ್ಲ. ಇಟ್ ಇಸ್ ಸ್ಪಾಂಜಿ ಅಂಡ್ ಮೆಲ್ಟಿಂಗ್ ಇನ್ ಮೈ ಮೌತ್, ಇಟ್ಸ್ ವೆರಿ ಟೇಸ್ಟ್. ಸೊ ಇನ್ನೊಂದು ಬೈಟ್ಗೆ ಇದಕ್ಕೆ ಮೇಯೋನೀಸ್ ಹಾಕೊಂಡು ನೋಡ್ತಾ ಇದ್ದೀನಿ. ಇಟ್ ಇಸ್ ಈವನ್ ಬೆಟರ್ ಕಂಪೇರ್ ಟು ಮೆಕ್ಡೊನಾಲ್ಡ್ಸ್. ಇದರಲ್ಲಿ ಪ್ಯಾಟಿ ಇನ್ನ ದಪ್ಪ ಇರೋದ್ರಿಂದ ಜಾಸ್ತಿ ವೆಜಿಟೇಬಲ್ಸ್ ಫೀಲ್ ಬರ್ತಾ ಇದೆ. ಅಫ್ ಕೋರ್ಸ್ ದ ಕ್ರಂಚ್ ಇಸ್ ದ ಸೇಮ್ ಆಸ್ ಮೆಕ್ಡೊನಾಲ್ಡ್ಸ್. ಬರ್ಗರ್ ಇದು ಬನ್ ಏನಿದೆ ಅದು ಮಾತ್ರ ಸ್ವಲ್ಪ ಇದು ಕಂಪೇರ್ ಟು ಮೆಕ್ಡೊನಾಲ್ಡ್ಸ್ ದಪ್ಪ ಅನಿಸ್ತು. ಮೂರನೇ ಬರ್ಗರ್ ಇದು ಬರ್ಗರ್ ಕಿಂಗ್ದು ವಾಪರ್. ಇದ್ರೊಳಗಡೆ ಏನೇನು ಕಾಂಪೋಸಿಷನ್ ಇದೆ ನೋಡ್ಕೊಂಡ್ಬಿಡೋಣ. ಆಸ್ ಯು ಕ್ಯಾನ್ ಸಿ ಇದರಲ್ಲಿ ಲೆಟಸ್ ಇದೆ, ಇದು ಸವರ್ ಕ್ರೀಮ್ ಇದೆ. ನೆಕ್ಸ್ಟ್ ಟೊಮ್ಯಾಟೋಸ್ ಇದೆ, ಪ್ಯಾಟಿ ತೆಳ್ಳಗಿದೆ ಇದರಲ್ಲಿ, ಅಂಡ್ ಆಫ್ ಕೋರ್ಸ್ ದ ಥಿನ್ ಬನ್. ಈ ಬನ್ನು ಮೆಕ್ಡೊನಾಲ್ಡ್ಸ್ ಬನ್ನು ಆಲ್ಮೋಸ್ಟ್ ಸಿಮಿಲರ್ ಅನ್ಸುತ್ತೆ ಲೆಂತ್ ಅಲ್ಲಿ ನೋಡ್ಕೊಂಡಾಗ. ಇವಾಗ ಇದನ್ನ ಸ್ವಲ್ಪ ಸಾಸ್ ಹಾಕೊಂಡು ತಿನ್ ನೋಡ್ತೀನಿ. ಐ ಕ್ಯಾನ್ ಫೀಲ್ ದ ಕ್ರಂಚ್ ಆಫ್ ದ ಪ್ಯಾಟಿ. ತೆಳ್ಳಗಿರೋದ್ರಿಂದ ಪ್ಯಾಟಿ ಕ್ರಿಸ್ಪಿ ಆಗಿದೆ, ಬನ್ ತುಂಬಾ ದಪ್ಪ ಇಲ್ಲ, ಅದರಿಂದ ಈಸಿಲಿ ತಿನ್ಬಹುದು, ಚೂವೇಬಲ್. ಅಂಡ್ ಲೆಟಸ್ ಅಂಡ್ ಸವರ್ ಕ್ರೀಮ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹುಳಿ ಹುಳಿಯಾದ ನುಡಿಲಲ್ಲಿ. ಇಟ್ ಇಸ್ ಟೇಸ್ಟಿಂಗ್ ರಿಯಲಿ ಗುಡ್.
ಮೂರು ಬರ್ಗರ್ ನಾವಿಬ್ರು ಟೇಸ್ಟ್ ಮಾಡಾಯ್ತು. ಓ, ಇವ್ರು ಯಾರು ಅಂತ ಹೇಳಲೇ ಇಲ್ವಲ್ಲ. ಹಿ ಈಸ್ ದ ಫುಡಿಯೆಸ್ಟ್ ಫುಡಿ ಐ ನೋ. ಹತ್ ಬರ್ಗರ್ ನಾವ್ ಒಟ್ಟಿಗೆ ಫಿನಿಶ್ ಮಾಡೋರು. ಉಪವಾಸ ಅನ್ಕೊಂಡ್ ಮಿನಿಮಮ್ ಐದ್ ಬರ್ಗರ್ ಅಂತೂ ತಿಂದೇ ತಿಂತಾರ್ರಿ. ಮೈ ಲವ್ಲಿ ಹಸ್ಬೆಂಡ್ ರಕ್ಷಿತ್, ವೆಲ್ಕಮ್. ಥ್ಯಾಂಕ್ ಯು, ನಿಮ್ಮ ವೆಲ್ಕಮ್ ತುಂಬಾ ಇಷ್ಟ ಆಯ್ತು ಕೂಡ. ನೀವೇ ನಾನು ಹೆಂಡತಿಯನ್ನು ಕಮ್ಮಿ ಇಲ್ಲ. ಯಾವ್ದೇ ರೆಸ್ಟೋರೆಂಟ್ ಅವರು ಅಲ್ಲಿ ಪ್ಲೇಟು ಬಿಡದೆ ಫುಲ್ ನೀಟಾಗಿ ತೊಳೆದಿರೋ ತರ ಇಟ್ಟು ಬರ್ತಾರೆ ಅಂದ್ರೆ ಇವರೇ ಕಷ್ಟ ಅಂತ. ಆಫ್ ಕೋರ್ಸ್ ಖಾಲಿ ಮಾಡಿ ಬೆಸ್ಟ್ ಮಾಡೋದು ಇಷ್ಟ ಆಗಲ್ಲ. ನಾನು ಖಾಲಿ ಮಾಡಿಬಿಟ್ಟೆ ಬರೋದು, ಖಾಲಿ ಆಗಿಲ್ಲ ಅಂದ್ರೆ ಎಲ್ಲರೂ ತಿರುಗ್ಬಿಟ್ಟಾದ್ರೂ ಬರ್ತೀನಿ. ಎಲ್ಲ ತಿಳ್ಕೊಂಡು ಬರ್ತಾರೆ. ಎನಿವೆ, ಅವ್ರು ತಗೊಂಡೇ ಬರ್ತಾರೆ, ಚೆನ್ನಾಗಿ ತಿನ್ಬಿಟ್ಟು ಎಲ್ಲ ಖಾಲಿ ಮಾಡಿ ಬರ್ತಾರೆ. ಎನಿವೆ, ಮ್ಯಾಟರ್ ಬಂದ್ಬಿಡೋಣ. ಸೊ ನಾವು ಮೂರ್ ಕಡೆಯಿಂದ ಬರ್ಗರ್ ಆರ್ಡರ್ ಮಾಡಿದ್ವಿ. ಈ ಬರ್ಗರ್ಸ್ ಅಲ್ಲಿ ನಾವು ಕನ್ಕ್ಲೂಷನ್ ಕೊಡಬೇಕು ಯಾವ್ದು ಬೆಸ್ಟ್ ಅಂದ್ರೆ, ಅಫ್ಕೋರ್ಸ್ ಒಪಿನಿಯನ್ಸ್ ಡಿಫ್ರೆಂಟ್ ಇರುತ್ತೆ. ಮಮ್ಮಿ ಇಬ್ರು ಮಧ್ಯೆ ಡಿಫ್ರೆಂಟ್ ಒಪಿನಿಯನ್ ಇದೆ ಅಂತ ಅಂದ್ಕೊಂಡಿದೀನಿ, ನೋಡೋಣ. ಸೊ ನಾವು ಇದನ್ನ ಯಾವ ಬೇಸ್ ಮೇಲೆ ರೇಟಿಂಗ್ ಮಾಡ್ತೀವಿ ಅಂದ್ರೆ, ಮೊದಲನೇದು ಪ್ರೈಸ್, ಎರಡನೇದು ಕ್ವಾಂಟಿಟಿ, ಮೂರನೇದು ಕ್ವಾಲಿಟಿ, ಅಂಡ್ ನಾಲ್ಕನೇದು ಟೇಸ್ಟ್. ಓಕೆ, ಸೊ ಆರ್ಡರ್ ಚೇಂಜ್ ಆಗುತ್ತೆ, ಬಟ್ ಈ ಫೋರ್ ಕ್ಯಾಟಗರೀಸ್ ಮೇಲೆ ನಾವು ಯಾವ ಬರ್ಗರ್ ಬೆಸ್ಟ್ ಅಂತ ಹೇಳ್ತಾ ಇದೀವಿ. ಸೊ ನನ್ನ ಒಪಿನಿಯನ್ ಕೇಳಿದ್ರೆ, ನನ್ನ ಒಪಿನಿಯನ್ ಬರ್ಕಿಂತ ಮುಂಚೆ ಫಸ್ಟ್ ಪ್ರೈಸ್ ಹೇಳ್ಬಿಡ್ತೀನಿ ಯಾವ್ದು ಇಷ್ಟ ಆಯ್ತು ಅಂತ. ಯಾವ್ದು ಫಸ್ಟ್ ಮಿಸ್ ಮಾಡಿದ್ದು, ಮೆಕ್ಡಾನಲ್ಡ್ಸ್ ಕ್ಲಾಸಿಕ್, ಎಲ್ಲಾನು ಕ್ಲಾಸಿಕ್ ವೆಜ್ ಬರ್ಗರ್ಗಳೇ. ಮೆಕ್ಡಾನಲ್ಡ್ಸ್ ಬರ್ಗರ್ ಬಂದು 158 ರುಪೀಸ್, 158 ರೂಪಾಯಿ. ಇದೆಲ್ಲ ನಾವು ಆನ್ಲೈನ್ ಆರ್ಡರ್ ಮಾಡಿರೋದು, ಜೊಮ್ಯಾಟೊ ಸ್ವಿಗ್ ಯೂಸ್ ಮಾಡಿ ಆರ್ಡರ್ ಮಾಡಿರೋದು. ಇದರಲ್ಲಿ ನಾವು ಡೆಲಿವರಿ ಚಾರ್ಜಸ್ ನ ಮೈನಸ್ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ, ಟ್ಯಾಕ್ಸ್ ಅಂಡ್ ಚಾರ್ಜಸ್ ಮತ್ತೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಪ್ರೈಸ್ ಸೇರಿ ಹೇಳ್ತಾ ಇದ್ದೀನಿ. ಮೆಕ್ಡಾನಲ್ಡ್ಸ್ 158 ರೂಪಾಯಿ. ಟ್ರಫಲ್ಸ್ ಬಂದು 166 ರೂಪಾಯಿ, 166 ರುಪೀಸ್ ಆಗಿತ್ತು. ಅಂಡ್ ಕೊನೆಯದಾಗಿ ಬರ್ಗರ್ ಕಿಂಗ್ ವೆಜ್ ಊಪರ್ ಅಂತ ಚೇಂಜ್ ಮಾಡ್ಬೋದಾ? ಎನಿವೆ, ಅದನ್ನು ಸ್ವಲ್ಪ ಕಾಸ್ಟ್ ಆಯ್ತು. ಓಕೆ, 212 ರುಪೀಸ್ ಕರೆಕ್ಟ್, 212 ರೂಪಾಯಿ. ಸೊ ಈ ಮೂರಲ್ಲು ನನಗೆ ಫಸ್ಟ್ ಪ್ರೈಸ್ ವಿಷಯಕ್ಕೆ ಬಂದ್ರೆ, ಅಫ್ಕೋರ್ಸ್ ಮೆಗ್ಡಿ ವಾಸ್ ದ ಚೀಪೆಸ್ಟ್. ಓಕೆ, ಕ್ವಾಲಿಟಿ ಟೇಸ್ಟ್ ವೈಸ್ ಬಂದ್ರೆ ನನಗೆ ಇಷ್ಟ ಆಗಿದ್ದು ಬರ್ಗರ್ ಕಿಂಗ್. ಯಾಕೆ, ವೆಜಿಟೇಬಲ್ಸ್ ಜಾಸ್ತಿ ಇತ್ತು ಅದರಲ್ಲಿ, ವೆಜಿಟೇಬಲ್ಸ್ ಸ್ವಲ್ಪ ಚೆನ್ನಾಗೇ ಇತ್ತು. ಸೊ ನನಗೆ ಬರ್ಗರ್ ಕಿಂಗ್ ಇಷ್ಟ ಆಗಿದ್ದು. ಇದು ನನ್ನ ಒಪಿನಿಯನ್ನು. ಸೊ ಟೋಟಲ್ ಆಗಿ ಇಫ್ ಐ ಹ್ಯಾವ್ ಟು ರೇಟ್, ಫಸ್ಟ್ ಅಂದರೆ ಬರ್ಗರ್ ಕಿಂಗ್, ಸೆಕೆಂಡ್ ಟ್ರಫಲ್ಸ್, ಮೂರನೇದಾಗಿ ಮೆಡ್ಡಿ. ನಿಮಗೆ ಅದು ಇಷ್ಟ ಆಗಿದ್ದು ಕ್ವಾಲಿಟಿ ಕ್ವಾಂಟಿಟಿ ಟೆಸ್ಟ್ ಮೂರನ್ನ ಥಿಂಕ್ ಮಾಡ್ತಾ ಇದೀವಿ. ಪ್ರೈಸ್ ಅಂತ ನೋಡಾಯ್ತು ಮೆಕ್ಡಾನಲ್ಡ್ಸ್ ಟಾಪರ್ ಆದ್ರೂ, ಆದ್ರೆ ಕ್ವಾಲಿಟಿ ಅಂತ ಬಂದಾಗ ನನಗೆ ಕ್ವಾಲಿಟಿ ಅನ್ಸಿದ್ರೆ ಬರ್ಗರ್ ಕಿಂಗ್, ಕ್ವಾಂಟಿಟಿ ಅಂತ ಬಂದಾಗ ಟ್ರಫಲ್ಸ್, ಟೇಸ್ಟ್ ಅಂತ ನಮ್ ಹೀರೋ ಯಾವತ್ತಿದ್ರು ಟ್ರಫಲ್ಸ್. ಎಲ್ಲ ಟೇಸ್ಟ್ ಮಾಡಿದೆ. ಟ್ರಫಲ್ಸ್ ಅಲ್ಲಿ ಏನಂದ್ರೆ ಪ್ಯಾಟಿ ಸ್ವಲ್ಪ ದಪ್ಪ ಇರೋದ್ರಿಂದ ಆ ಮೌತ್ ಫೀಲ್ ಸಖದಾಗಿತ್ತು. ಮೇಯೋನೀಸ್ ಬೇರೆ ಕೊಟ್ಟಿದ್ರು, ಅದರಿಂದ ಸ್ಮೂತ್ ಆಗಿತ್ತು, ವೆರಿ ವೆರಿ ಟೇಸ್ಟಿ. ಆದ್ರಿಂದ ನನ್ ಹೀರೋ ಯಾವತ್ತಿದ್ರು ಟ್ರಫಲ್ಸ್. ಸ್ವಲ್ಪ ಜಾಸ್ತಿ ರೇಟ್ ಆದ್ರೂ ಕೂಡ ಮೆಕ್ಡಾನಲ್ಡ್ಸ್ ಕಂಪೇರ್ ಮಾಡಿದ್ರು ಕೂಡ ಐ ಆಮ್ ರೆಡಿ ಟು ಪೇ ಫಾರ್ ದಿಸ್, ಇಟ್ ವಾಸ್ ಟೋಟ್ಲಿ ವರ್ತ್ ಇಟ್. ಸೊ ಫಸ್ಟ್ ಬಂದ್ಬಿಟ್ಟು ಟ್ರಫಲ್ಸ್, ಸೆಕೆಂಡ್ ಬಂದ್ಬಿಟ್ಟು ಬರ್ಗರ್ ಕಿಂಗು, ಅದನ್ನು ಸಖತ್ತಾಗಿತ್ತು ರೀ. ಇದು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದ್ರು, ಸ್ವಲ್ಪ ಖಾರ ಖಾರ, ಆಮೇಲೆ ಹುಳಿ ಹುಳಿ ಎಲ್ಲ ಇತ್ತು, ಸಖತ್ತಾಗಿತ್ತು. ಥರ್ಡ್ ಬಂದ್ಬಿಟ್ಟು ಮೆಕ್ಡಾನಲ್ಡ್ಸ್. ಬರ್ಗರ್ ವಾರ್ಸ್ ಇವತ್ತು ಇಲ್ಲಿಗೆ ಎಂಡ್ ಆಯ್ತು. ನಾವಂತೂ ನಮ್ಮ ಒಪಿನಿಯನ್ಸ್ ಹೇಳಿದ್ವಿ ನಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಟೇಸ್ಟ್ ಮಾಡ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮರಿಬೇಡಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನಿಮ್ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ತೋರಿಸಿ ಶೇರ್ ಮಾಡ್ರಿ, ಹೊಸಬ್ರು ನಾವು ಸ್ವಲ್ಪ ಸಪೋರ್ಟ್ ಮಾಡಿ. ಕ್ಯಾಮ್ರಾಮನ್ ರಕ್ಷಿತ್ ಜೊತೆ ದಿಸ್ ಇಸ್ ಸಂಜನಾ ಸೈನಿಂಗ್ ಆಫ್.